ನಮ್ಮ ಜೊತೆಗೆ ಹಿರಿಯ ಕಲಾವಿದರು ಹಿರಿಯ ನಟರಾದಂತ ಶಿವರಾಮ್ ಕೂಡ ಜಾಯಿನ್ ಆಗ್ತಾರೆ ಶಿವರಾಮ್ ಅವರಿಗೆ ಸ್ವಾಗತ ಮಾಡ್ತಾನೆ ಸೋ ಶ್ರೀಗಳ ಒಂದು ತಪೋ ಭೂಮಿಯಲ್ಲಿ ಲಕ್ಷಾಂತರ ಜನ ನೋಡ್ತಾ ಇದ್ರಿ ಶಿವರಾಮ್ ಅವರೇ ತಮಗೆ ಏನು ಅನಿಸ್ತಾ ಇದೆ ಸರ್ ಏನು ಅನಿಸೋದೇನು ಒಳ್ಳೆ ಸಿಡಿಲು ಬಡದಾಗೆ ಈ ಸುದ್ದಿ ಇವತ್ತು ಬರೀ ನಮ್ಮ ಕರ್ನಾಟಕದವರು ಆಗಿದ್ರೂ ಕೂಡ ಇಡೀ ನಮ್ಮ ಭಾರತ ದೇಶದಲ್ಲೇ ಕೂಡ ಇದು ಇವತ್ತು ಈ ವಾರ್ತೆ ಬಂದ ಕೂಡಲೇನೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು ಅದೆಲ್ಲ ಇತ್ತು ಅನ್ನೋದು ವಾರ್ತೆಗಳು ಪ್ರತಿನಿತ್ಯ ಪೇಪರ್ ಓದೋದೇ ಇವರಿಗೋಸ್ಕರ ಅನ್ನೋ ಹಾಗೆ ಜನ ಸಿದ್ಧವಾಗಿದ್ದರು ಆದರೆ ಇದು ನಿಜವಾಗಲೂ ಈ ವಾರ್ತೆ ನಿಜವಾದ ವಾರ್ತೆ ಬಂದಾಗ ಇದು ಈ ಥರ ಆಯಿತು ಸ್ವಾಮಿಗಳು ಅಂತ ಹೇಳಿದಾಗ ನಿಜವಾಗಲೂ ಕೂಡ ತುಂಬ ದಿಗ್ಭ್ರಾಂತರಾಗಿದ್ದಾರೆ ಯಾಕೆಂದರೆ ಸ್ವಾಮಿಗಳು ನಮಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಸ್ವಾಮಿಗಳು ಇಡೀ ನಮ್ಮ ಪ್ರಪಂಚಕ್ಕೆ ಭಾರತ ದೇಶಕ್ಕೆ ಕರ್ನಾಟಕದವರೇ ಆದರೂ ಕೂಡ ಒಂದು ಆದರ್ಶವಾದಂಥ ವ್ಯಕ್ತಿಯಾಗಿದ್ದರು ನಿಸ್ವಾರ್ಥ ಸೇವೆ ನಿಷ್ಕಲ್ಮಶವಾದಂಥ ಹೃದಯ ಅವರ ದರ್ಶನ ಭಾಗ್ಯ ಅಷ್ಟೇ ನಮ್ಮ ನಮ್ಮ ಜೀವನದ ಒಂದು ಭಾಗ್ಯ ಅಂತ ಭಾವಿಸುವಂಥ ಜನ ಬಹಳ ಅಸಂಖ್ಯಾತ ಜನ ಅದು ನೋಡ್ತಾ ಇದ್ದರೆ ನಮಗೆ ಕೂಡ ದುಃಖ ತಪ್ತರಾಗಿ ನಾವು ಒಂಥರ ಮೌನವನ್ನು ಆವರಿಸುತ್ತೆ ನಮಗೆ ಹಾಗೆಯೇ ಸ್ವಾಮೀಜಿಯವ್ರಿಗೂ ಕೂಡ ಒಂದು ದಿವಸ ಆ ಹೊರಗಡೆ ಆ ಮಂಚದ ಹಾಗೆ ಇರುವಂಥ ಒಂದು ಧರ್ಮದರ್ಶನಕ್ಕೆ ಅವರು ಸಿದ್ಧ ಆಗ್ತಾ ಇದ್ರಲ್ಲ ಅದನ್ನು ಅಲ್ಲಿ ಕೂಡದೇ ಇದ್ದರೆ ಅವ್ರು ಏನೋ ಒಂಥರ ಕಸಿವಿಸಿ ಆಗ್ಬಿಡ್ತಾ ಇದ್ರು ಒಂದು ದಿವಸ ಎರಡು ದಿವಸ ಮೈ ಹುಷಾರು ಇಲ್ದಿರ ಯಾವಾಗಪ್ಪ ತಿರುಗಿ ಬಂದು ಅಲ್ಲಿ ಕೂತ್ಕೋತೀನಿ ನಾನು ಆ ಜನಗಳ ಜೊತೆ ಮಾತಾಡೋದು ಆ ಮುಗ್ಧರ ಜೊತೆ ಸುತ್ತಮುತ್ತ ಇರೋ ಹಳ್ಳಿಯಿಂದ ಬರೋ ಜನಗಳ ಜೊತೆನಲ್ಲಿ ಯಾರೋ ಸ್ವಾಮಿಗಳು ಬಲ್ಲವರು ತುಂಬ ದೊಡ್ಡ ಶ್ರೀಮಂತರಾಗಲಿ ತುಂಬ ಪ್ರಮುಖ ವ್ಯಕ್ತಿಗಳಾಗಲಿ ಅವರ ಹತ್ರ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸರಳವಾದಂಥ ಸಹಜವಾದಂಥ ಆ ಪರಿಸರದಲ್ಲಿ ಇರುವಂಥವರು ಹಳ್ಳಿಗಾಡಿನ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳು ಮುಗ್ಧ ಬಾಲಕರು ಇವರನ್ನೆಲ್ಲ ಇವರ ಹತ್ರ ಎಲ್ಲ ಕೂತು ಮಾತಾಡೋದು ಅಂದರೆ ಸ್ವಾಮಿಗಳಿಗೆ ಅತೀವವಾದಂಥ ಆನಂದ ನಾನು ಹಾಗೂ ಅಲ್ಲಿ ನಮ್ಮ ತುಮಕೂರಿನಲ್ಲೇ ನಮಗೆ ಬೇಕಾದವರು ತುಂಬ ಜನ ಇದ್ದಾರೆ ಮಠಕ್ಕೂ ಹತ್ತಿರ ನನಗೂ ಹತ್ತಿರ ಅಂಥವ್ರ ಹತ್ರ ಕೇಳಿದೆ ಒಂದು ಎರಡು ದಿವಸನಾದರೂ ಸ್ವಾಮಿಗಳ ಚಟುವಟಿಕೆಗಳನ್ನ ನಾನು ಗಮನಿಸಬೇಕು ನಾನು ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಇದ್ದೀನಿ ಅಂತ ಸುಮಾರು ತಿಂಗಳುಗಳಿಂದ ಮುಂದೋಯ್ತು ಅಂತ ಬಂದು ಈಗ ಒಂದು 3 ತಿಂಗಳ ಹಿಂದೆ ಆವಾಗಲೂ ಮೈ ಹುಷಾರಿರಲಿಲ್ಲ ಆದರೆ ಯಾವತ್ತೋ ಇದ್ದಕ್ಕಿದ್ದಾಗೆ ಇವತ್ತು ಹುಷಾರಾಗಿದ್ದಾರೆ ಸ್ವಾಮಿಗಳು ಅಂತ ಒಂದು ವಾರ್ತೆ ಬಂತು ಅವರು ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು ಅವತ್ತು ಅಲ್ಲೇ ಮಠದ ಆತಿಥ್ಯವನ್ನೇ ಸ್ವೀಕರಿಸ್ತಾ ಬೆಳಗ್ಗೆ 3:30 ಅಷ್ಟೊತ್ತಿಗೆ ನಾನು ಹೊರಟೋದೆ ಅವರ ಜಾಗಕ್ಕೆ ಶಿವರಾಮ್ ಅವರೇ ಒಂದು ಸಿದ್ಧಗಂಗಾ ಸಿದ್ಧ ಅನ್ನೋ ಶಬ್ದನೇ ಮಠದಲ್ಲಿ ಇದೆ ಸಿದ್ಧ ಮತ್ತು ಗಂಗಾ ಅಂತ ಸಿದ್ಧಿ ಪುರುಷರು ಅಂದರೆ ಶ್ರೀಗಳ ತಪೋವನಕ್ಕೂ ಸಿದ್ಧ ಅಂತಿದೆ ಅವರು ಸಿದ್ಧಿ ಪುರುಷರಾಗಿರ್ತಕ್ಕಂಥವ್ರು ಸತ್ಯ ಅದು ಅದನ್ನು ಎರಡನೇ ಮಾತೇ ಇಲ್ಲ ಆದರೆ ಅವರು ಒಬ್ಬ ಆದರ್ಶ ಜನಕ್ಕೆ ಆದರ್ಶ ಅನ್ನೋದು ಬಹಳ ಸುಲಭ ಅದು ಯಾಕೆಂದರೆ ಎಲ್ಲರೂ ಜನರು ಇನ್ನು ಏನು ಪ್ರಯತ್ನಗಳೇ ಮಾಡ್ತಾರೆ ಅವಾಗ ಅವರಿಗೆ ಆದರ್ಶ ಆಗೋದು ಸರಿ ಎಲ್ಲ ಮಠಾಧಿಪತಿಗಳಿಗೆ ಎಲ್ಲ ಸನ್ಯಾಸಿಗಳಿಗೆ ಎಲ್ಲ ಧರ್ಮದ ಕೆಲಸ ಮಾಡುವಂಥವ್ರಿಗೆ ಶಿವರಾಮ್ ನಾನು ಮಾತಾಡ್ತೀನಿ ನಮ್ಮ ಜೊತೆಗೆ ವಿರೋಧ ಪಕ್ಷ ನಾಯಕರ ಖರ್ಗೆ ಕೂಡ ಮಾತಾಡ್ತಿದ್ದಾರೆ ಈ ಕಡೆ ಹರಿಸ್ತದೆ ಅವರ ಒಂದು ಸ್ಮಾರಕ ಬಗ್ಗೆನೂ ಕೂಡ ಚಿಂತನೆ ಮಾಡ್ತದೆ ಅಂತ ಹೇಳಿ ನನ್ನ ನಂಬಿಕೆ ಇದೆ ಎಸ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಾವು ಮಾತಾಡ್ತಿದ್ದೆ ಅವರ ಪಾಪ ಹಳೆಯ ವಿದ್ಯಾರ್ಥಿಯ ನಿಜವಾಗ್ಲೂ ಭಾವನಾತ್ಮಕವಾಗಿ ಅವರು ಆ ನೆನಪುಗಳನ್ನು ನೆನೆಸ್ಕೊಂಡು ತಾಯಿಗಿಂತನೂ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥದ್ದು ಸೊ ಒಂದು ತಾವು ಮಾತಾಡ್ತಿದ್ರು ಆರೋಗ್ಯದ ಬಗ್ಗೆ ಸೊ ಅನೆಸ್ಥೀಸಿಯಾ ಈ ಏಜ್ನವ್ರಿಗೆ ಕೊಡ್ತಾರೆ ಆಮೇಲೆ 80 ಆದಮೇಲೆ ಕಷ್ಟ ಅನ್ನೋದು 111 ಟೈಮಲ್ಲಿ ಕೊಟ್ಟಿದ್ದಾರೆ